ಅಂತಂದ್ರೆ one minute Mr. John that you direct you mood ನಲ್ಲಿಲ್ಲ mood ನಲ್ಲಿರೋ ನೀವು ಕಥೆ ಕೇಳಬೇಕು ಸುಮ್ಮನೆ ಬಿಲಿ 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 ಒತ್ತಾ ಹೋಗ್ತೀರಾ ಮುಂದಿನ ಕಥೆನ ಇವರು ಒಂದೆರಡು ಮಾತನ್ನ ಹೇಳಲ್ಲ ಏನಯ್ಯ ಇದು ನಮ್ಮನ್ನೇ ನಂಬಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಪಿಕ್ಚರ್ ತೆಗಿಬೇಕು ಅಂತ ಬಂದಿರೋವಾಗ ನಮ್ಮ ಕಥೆನ ಒಂದೆರಡು ಮಾತಲ್ಲನೇ ಹೇಳೋದು ಇದು ಪದ್ಧತಿನೆಲ್ಲ ಹೇಳ್ಬಿಡು ತಿಳ್ಕೋಬೇಕಾದ ವಿಷಯ ಇಷ್ಟು ನಮ್ಮ ಚಿತ್ರದಲ್ಲಿ ಹಾಡು ಗೀಡು ನೃತ್ಯ ಒಂದೂ ಇರೋಲ್ಲ ಹೊಡೆದಾಟ ಬಡದಾಟ ಜಾಸ್ತಿ ಇರೋಲ್ಲ ಒಂದೇ ಸೆಟ್ನಲ್ಲಿ ಒಂದೇ ರಾತ್ರಿಲಿ ಫುಲ್ ಸಸ್ಪೆನ್ಸ್ ಚಿತ್ರ ಆಯ್ತು ಸರ್ ಈಗ ನೀವಿಬ್ರು ಇಷ್ಟಿಷ್ಟು ಇನ್ವೆಸ್ಟ್ ಮಾಡ್ತೀರಾ ಈಗ ನಾನು 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ 10,000 ಆಫ್ಟರ್ ಆಲ್ 10,000 ರೂಪೀಸ್ ಆಲ್ ರೈಟ್ 15,000 ರೂಪಾಯಿ ಅಂತ ಇಟ್ಕೊಡಿ ಓಕೆ ಓಕೆ ಸರ್ ನೀವು ನೋಡಿ ಸರ್ ಇವಳಿಗೆ ಹೀರೋಯಿನ್ ಚಾನ್ಸ್ ಕೊಡೋದಾದ್ರೆ 20,000 ರೂಪಾಯಿ ನಾನು ಕೊಡ್ತೀನಿ ತೆಗೆದುಕೊಂಡು ಮಾತ್ರಕ್ಕೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ ರೋಸಿ ನಿನ್ನ ಕಂಡ್ರೆ ನನಗೆ ಕ್ರೇಜಿ ಬಹಳ ದಿವಸದಿಂದ ನಿನ್ನ ಬಹಳ ಪ್ರೀತಿಸ್ತಾ ಇದ್ದೆ ಇವತ್ತು ನೀನು ಒಂಟಿ ಆಗಿ ಸಿಕ್ಕಿದೀಯಾ ಹೇಗೆ ಬೆಕ್ಕಿ ಇಲಿ ಮರಿ ಸಿಕ್ಕಾಗೆ ರೋಸಿ ರೋಸಿ ನಿನ್ನ ಮೂಗು ಸಂಪಿಗೆ ಹೂವು ನಿನ್ನ ತುಟಿ ತುಟಿ ಅಲ್ಲ ತೊಂಡೆ ಹಣ್ಣು ಎಣ್ಣೆ ಮಾಗಿದ ರಸಪೂರಿ ಮಾವಿನ ಹಣ್ಣು ಕಣ್ಣು ವರ್ಣಿಸೋಕೆ ಭಾಷೆಯಲ್ಲೂ ಪದ ಸಿಗುತ್ತಾ ಇಲ್ಲ ರೋಸಿ ನನ್ನ ಹೃದಯೇಶ್ವರಿ ನೋಡಿ ಸರ್ ಆಗಿದೆ ವಿಲನ್ ಡೈಲಾಗ್ಸ್ಗೆ ಹೀರೋಯಿನ್ ರಿಯಾಕ್ಷನ್ ವಂಡರ್ಫುಲ್ ಟ್ರಮಂಡಸ್ ಯಾಕಮ್ಮ ಎದುರುಬಿಟ್ಟು ಏನು ಆಕ್ಟಿಂಗ್ ಹೇಗೆ ಮಾಡ್ತೀಯಾ ಅಂತ ಟೆಸ್ಟ್ ಮಾಡ್ತೀವಿ ಅಷ್ಟೇ ಟೆಸ್ಟ್ ಮಾಡಿದ್ರ ನನಗೆ ತುಂಬಾ ಭಯವಾಗಿತ್ತು ಸರ್ ಸಿನಿಮಾ ಟೆಸ್ಟಿಂಗು ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ರಿ ಯಾವ್ದನ್ನು ಹೇಳಿ ಕೇಳಿ ಮಾಡಲ್ಲ ಎಲ್ಲ ದಿಢೀರ್ ದಿಢೀರ್ ಅನ್ನಿಸ್ಬಿಡೋದೆ ಹಾಗಾದ್ರೆ ಇವಳಿಗೆ ಹೀರೋಯಿನ್ ಚಾನ್ಸ್ ಕೊಡೋದಕ್ಕೆ ಒಪ್ಪಿಕೊಳ್ಳುತ್ತಾನೆ ಒಪ್ಪಿಕೊಳ್ಳೋದೇನು ನಾನ್ ಡೈರೆಕ್ಟ್ ಮಾಡೋ 4 ಚಿತ್ರಗಳಲ್ಲೂ ಈಗೇನೆ ಹೀರೋಯಿನ್ ಅಮ್ಮ ಅವರು ಎಷ್ಟೊಂದು ಅದೃಷ್ಟವಂತರು ದಿಢೀರ್ 4 ಚಿತ್ರಕ್ಕೆ ನಾಯಕಿ ಏನ್ ಸರ್ ಸಾರ್ಗೆ 4 ಚಿತ್ರಗಳು ಡೈರೆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆಯೇ 4 ಏನ್ ಸರ್ 8 ಚಿತ್ರಕ್ಕೆ ಆಫರ್ ಬಂದಿದ್ವು ನಾವೇ ಒಪ್ಕೊಳ್ಳಿಲ್ಲ ಅದು ಈಗಿರೋ 4 ಚಿತ್ರ ನಾವು ಮುಗಿಸೋದು 1975ನೇ ಇಸ್ವಿನಲ್ಲಿ ಎಲ್ಲಾ ಚಿತ್ರಗಳಿಗೂ ರಾಜ್ಕುಮಾರೇ ಹೀರೋ ನಿಮ್ ಹುಡುಗಿನೇ ಹೀರೋಯಿನ್ ರಾಜ್ಕುಮಾರ್ ಜೊತೆಗ ಒಂದ್ ನಿಮಿಷ ತಡೀರಿ ಹಣ ಯಾವಾಗ ಕೊಡ್ತೀರಾ ನಿಮ್ಮ ಅಪ್ಪನ ಮನೆ ಕಡೆ ಈಗಲೇ ಕೊಡ್ತಿದ್ರೆ ಆಗುತ್ತ್ಯಾ ಏನು ಒಳ್ಳೆ ಗಿರಾಕಿಗಳನ್ನ ಹಿಡಿದು ಬಿಟ್ಟಿದ್ದೀರಲ್ಲ ಮಾರ್ವಲಸ್ ಡೈಲಾಗ್ಸ್ ಬಹಳ ಚೆನ್ನಾಗಿದೆ ಇವತ್ತೊತ್ತು ನೋಡಿ ನೀವು ಬರ್ತ ಡೈಲಾಗ್ಸ್ ನನಗೆ ಹಾ ಇದು ಸರ್ ನಾ ಕೇಳ್ತಾ ಇದ್ದಿದ್ದ ಧಾಟಿ ಆ ಸೀನ್ ಪೂರ್ತ ಹೀಗೆ ಬರ್ದು ಮುಗಿಸ್ಬಿಟ್ಟಿದ್ದೀರಾ ತಾನೆ ಓಹೋ ಮುಗಿಸಿರ್ತಾರೆ ಕೂತ್ಕೊಳ್ಳಿ ಸರ್ ನಾನು ಇವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಕಾಣುತ್ತೆ ಇವರೇ ನಮ್ಮ ಚಿತ್ರದ ಸಾಹಿತಿಗಳು ಸರ್ ಬಹಳ ದೊಡ್ಡ ರೈತರು ಇವರೇ ನಾನು ಹೇಳ್ತಾ ಇದ್ದಲ್ಲ ನಮ್ಮ ಪ್ರೊಡ್ಯೂಸರ್ಸ್ ನಮಸ್ಕಾರ ಸರ್ ನಮಸ್ಕಾರ ಒಳ್ಳೇದು ನಮ್ಮ ಡೈರೆಕ್ಟರ್ ಜಾನು ನಿಮ್ ವಿಷಯ ತುಂಬಾ ಹೇಳ್ತಾ ಇದ್ರು ನಿಮ್ಮಂತಹವ್ರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮುಂದೆ ಬಂದು ಪ್ರೋತ್ಸಾಹ ಕೊಡ್ತಾ ಇರೋದು ತುಂಬಾ ಹೆಮ್ಮೆ ವಿಷಯ ನೋಡಿ ಏನೋ ಸರ್ ಬಹಳ ದಿವಸಗಳಿಂದಲೂ ಒಂದ್ ಒಳ್ಳೆ ಕನ್ನಡ ಚಿತ್ರ ತೆಗಿಬೇಕು ಅಂತ ಹೇಳಿ ತುಂಬಾ ದಿವಸದಿಂದ ಆಸೆ ಇತ್ತು ಸರ್ ಈಗ ಬಂದಿದ್ದೀವಿ ಉಳಿಸೋದು ಮುಗಿಸೋದು ಎಲ್ಲ ಇವ್ರ ಕೈಲಿ ಓ ನೀವ್ ಆ ಯೋಚನೆ ಬಿಡಿ ಸರ್ ಆಯ್ತು ಸರ್ ಅಂದಾಗೆ ಈಗ ಹೋಟ್ಲಿಗೆ ಆಮೇಲೆ ಆರ್ಟಿಸ್ಟ್ಗೆ ರೈತರ್ಗೆ ಒಂದು 10-15,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು ಈಗ ಒಂದು 10,000 ರೂಪಾಯಿ ಕೊಟ್ಟಿರ್ತೀರ ಸರ್ 10,000 ರೂಪಾಯಿ ಅದಕ್ಕೆ ನಾವು ನೋಡಿ ಇಲ್ಲಿದ್ದೀರಾ ನೀವು ನಮಸ್ಕಾರ ದೇವರು ಬರ್ಬೇಕು ನಿಮಿಷ ಸುಮ್ಮನಿರಿ ಸರ್ ದಯವಿಟ್ಟು ಆವಾಸ ಮಾಡಬೇಡಿ ಏನ್ರಯ್ಯ 2 ವರ್ಷದಿಂದ ಸುಮ್ಮನೆ ಇದ್ದದ್ದು ತಾಂದೆ ಇನ್ನು 1 ನಿಮಿಷ ಸುಮ್ಮನೆ ಇರಿ ಅನ್ಲಿಕ್ಕೆ ನಾಚಿಕೆ ಆಗೋದ್ರೆ ಅಯ್ಯೋ ಅದಲ್ಲ ಸರ್ ಯಾವುದು ಚಿತ್ರ ತೆಗಿತೀವಿ ಲಕ್ಷಾಧಿಪತಿ ಮಾಡ್ತೀವಿ ಹಾಳು ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಇದ್ದು ಒಂದು ಮನೇನ 25,000ಕ್ಕೆ ಮಾರ್ಸಿ ಹಣ ತಗೊಂಡ್ರಲ್ಲಯ್ಯ ಏನ್ರಯ್ಯ ಮಾಡ್ತೀರಾ ಹೀಗೆ ಎಷ್ಟು ಜನಕ್ಕೆ ಅಂತ ಹೀಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಯ್ಯ ಒಂದ್ ತಿಂಗಳು ಚಿತ್ರ ಮುಗಿಸ್ಕೊಟ್ಬಿಡ್ತೀನಿ ಹೋಗ್ರಿ ಚಿತ್ರ ಮುಗಿಸ್ಕೊಟ್ಟಂತೆ ಚಿತ್ರನ ಅಲ್ರಿ ನಿಮ್ ಯೋಗ್ಯತೆ ಈಗಲೇ ಬೈರಾಯ್ತಲ್ರಿ ಸದ್ಯ ಮಹಾರಾಯ ದೇವ್ರು ಬಂದ್ ಹಾಗೆ ನಮ್ ಕಾಪಾಡ ಇಲ್ದಿದ್ರೆ ನಮ್ ಗತಿ ಏನಾಗ್ತಿತ್ತು ಏನೋ ನಡೀರಿ